Hello students, this is Nikita, your IT trainer. In today's class, we are going to have a practical session of an electronic spreadsheet using LibreOffice Calc of a level 2 IT. So, to maintain a balance in between both Kannada medium and English medium students, we are going to have this session in both the languages. Kannada mattu English, eradu bhashegalalli navu ivattina ondu practical session na nodana. Since it's not a live class, recorded session, so nimge ene questions arise aadrunu samayata comment box nalli telisbekagutte. ಇಲ್ಲಾಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಇರೋರು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆರ್ ಎಲ್ಸ್ ನಿಮ್ಮ ರೆಸ್ಪೆಕ್ಟಿವ್ ಫ್ಯಾಕಲ್ಟೀಸ್ ನ ಮೀಟ್ ಮಾಡೋದ್ರ ಮುಖಾಂತರ ಡೌಟ್ಸ್ ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಏನೇನೆಲ್ಲ ಮೆಟೀರಿಯಲ್ಸ್ ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಅಂದ್ರೆ, ವಾಟ್ ಆರ್ ಆಲ್ ದ ಮೆಟೀರಿಯಲ್ಸ್ ವಿ ಆರ್ ಯೂಸಿಂಗ್ ಇನ್ ಟುಡೇಸ್ ಪ್ರಾಕ್ಟಿಕಲ್ ಕ್ಲಾಸಸ್. ಒಂದು ಈ PDF ಟೆಕ್ಸ್ಟ್ ಬುಕ್ ನ ಯೂಸ್ ಮಾಡ್ತಾ ಇರ್ತೀವಿ. ಲೆವೆಲ್ 2 IT ಟೆಕ್ಸ್ಟ್ ಬುಕ್ ಆಗಿರುತ್ತೆ ಇದು. ಇದರಲ್ಲಿ ಯೂನಿಟ್ 2 ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅನ್ನೋ ಒಂದು ಚಾಪ್ಟರ್ ನ ನಾನು ಓಪನ್ ಮಾಡ್ಕೊಂಡಿರ್ತೀನಿ. ಅಂಡ್ ಅನದರ್ ಒನ್ ಬಂದು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಸಾಫ್ಟ್ವೇರ್ ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಸರ್ಚ್ ನಲ್ಲಿ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಕೂಡ ಟೈಪ್ ಮಾಡ್ಕೋಬಹುದು. ಇಲ್ಲ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಆಕ್ಸೆಸರೀಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ನಿಮ್ಗೆ ಎಲ್ ಲೆಟರ್ ಹತ್ರ ಬರ್ಬೇಕಾದ್ರೆ ನಿಮ್ಗೆ ಲಿಬ್ರೆ ಆಫೀಸ್ ದು ಫೋಲ್ಡರ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಲಿಬ್ರೆ ಆಫೀಸ್ ದು ಬಾಕಿ ಸಾಫ್ಟ್ವೇರ್ ಗಳು ನಿಮಗೆ ಕಾಣುತ್ತೆ. ಡಬಲ್ ಕ್ಲಿಕ್ ಮಾಡ್ಕೋಬೇಕು, ಅದ್ರ ಮೇಲೆ ಕ್ಯಾಲ್ಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬಹುದು. ಎರಡು ಮೆಥಡ್ ಆಯ್ತು. ಇನ್ನು ಒಂದು ಮೆಥಡ್ ಇದೆ, ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಓಪನ್ ಡಾಕ್ಯುಮೆಂಟ್ ಸ್ಪ್ರೆಡ್ ಶೀಟ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ಸೊ ಲಿಬ್ರೆ ಆಫೀಸ್ ಕ್ಯಾಲ್ಕ್ ನ ಓಪನ್ ಮಾಡ್ಕೋಬಹುದು. ಯಾವ ಮೆಥಡ್ ಅಲ್ಲೂ ಬೇಕಾದ್ರೂ ನೀವು ಈಗ ಓಪನ್ ಮಾಡ್ಕೊಳ್ಳಿ. ನಾನೀಗ ಸರ್ಚ್ ನಲ್ಲಿ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಕೊಟ್ಟು ಓಪನ್ ಮಾಡ್ಕೊಳ್ತೀನಿ. ಸೊ 3 ways ಟು ಓಪನ್ ಕ್ಯಾಲ್ಕ್. ಓಪನ್ ಆದಾಗೆ ಹಿಯರ್ ವಿ ಗೋ ಸಾಫ್ಟ್ವೇರ್ ನ ವಿಂಡೋ ಈ ರೀತಿ ಓಪನ್ ಆಗಿರುತ್ತೆ. ಸೇಮ್ ಆಸ್ ಮೈಕ್ರೋಸಾಫ್ಟ್ ಸ್ಪ್ರೆಡ್ ಶೀಟ್ ತರಾನೇ ಇರುತ್ತೆ, ಎಕ್ಸೆಲ್ ತರಾನೇ ಇರುತ್ತೆ. ಸ್ವಲ್ಪ ಸ್ವಲ್ಪ ಟೂಲ್ಸ್ ಗಳ ಪ್ಲೇಸ್ಮೆಂಟ್ ಚೇಂಜಸ್ ಇರುತ್ತೆ, ಹಾಗೆ ಟ್ಯಾಬ್ಸ್ ಗಳು ಆಗಿರ್ಬೋದು ಅಥವಾ ಗ್ರೂಪಿಂಗ್ಸ್ ಆಗಿರ್ಬೋದು, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸಿದ್ರು ಸಹ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಆರಾಮಾಗಿ ಅರ್ಥ ಆಗುತ್ತೆ. ಅಂಡ್ ಸೇಮ್ ಒಂದ್ ರೌಂಡ್ ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದು ಟೈಟಲ್ ಬಾರ್ ಅನ್ಟೈಟಲ್ಡ್ ಒನ್ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಏನ್ ಕಾಣ್ತಾ ಇದೆ. ಸೊ ಇದು ನಮ್ಮ ಈ ಒಂದು ಸ್ಪ್ರೆಡ್ ಶೀಟ್ ನ ಟೈಟಲ್ ಆಗಿರೋದ್ರಿಂದ ಟೈಟಲ್ ಬಾರ್ ಇದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಹೇಗೆ, ಫೈಲ್ ಹೋಗಿ ಸೇವ್ ಮಾಡ್ಕೋಬಹುದು. ಸೇವ್ ಮಾಡುವಾಗ ನೇಮ್ ಅನ್ನ ನಿಮ್ಗೆ ಯಾವ ರೀತಿ ನೇಮ್ ಬೇಕು ಅದನ್ನ ನೀವಿಲ್ಲಿ ಫೈಲ್ ನೇಮ್ ನಲ್ಲಿ ಕೊಡೋ ಮುಖಾಂತರ ಚೇಂಜ್ ಮಾಡ್ಕೋಬಹುದು. ಆಲ್ರೆಡಿ ಸೇವ್ ಆಗಿರೋ ಫೈಲ್ ನ ನೀವು ಹೇಗೆ ನೇಮ್ ಮಾಡ್ತೀರಾ, ಫೈಲ್ ಗೆ ಹೋಗ್ತೀರಾ, ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ತೀರಾ, ಅಂಡ್ ದೆನ್ ನೇಮ್ ಅನ್ನ ಚೇಂಜ್ ಮಾಡ್ಕೊಳ್ತೀರಾ. ಅಗೇನ್ ನೀವಿಲ್ಲಿ ಲೊಕೇಶನ್ಸ್ ಅನ್ನು ಕೂಡ ನೀವು ಬ್ರೌಸಿಂಗ್ ಮಾಡ್ಕೋಬಹುದು. ಎಲ್ಲಿ ನಿಮಗೆ ಸೇವ್ ಆಗ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ಟೈಟಲ್ ಬಾರ್ ಆಗಿರುತ್ತೆ, ಇದು ಮೆನು ಬಾರ್ ಆಗಿರುತ್ತೆ. ನಿಮ್ಗೆ ಇಲ್ಲೆಲ್ಲ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮ್ಯಾಟ್, ಸ್ಟೈಲ್, ಶೀಟ್, ಡೇಟಾ, ಟೂಲ್ಸ್, ವಿಂಡೋ ಅನ್ನೋ ಇಷ್ಟು ಕೈಂಡ್ ಆಫ್ ಆಪ್ಸ್ ಕಾಣಿಸ್ತಾ ಇರುತ್ತೆ. ಸೊ ಈ ಮೆನೂಸ್ ನಿಮ್ಗೆ ಏನೇನೆಲ್ಲ ನೋಡಕ್ ಸಿಗುತ್ತೆ, ಒಂದೊಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದಾಗ ಫರ್ದರ್ ಮೆನು ಲಿಸ್ಟ್ ನಿಮ್ಗೆ ಓಪನ್ ಆಗ್ತಾ ಹೋಗುತ್ತೆ. ಸೊ ದಟ್ ವಿ ಕಾಲ್ ದಿಸ್ ಆಸ್ ಮೆನು ಬಾರ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಮೆನು ಬಾರ್ ಆಗ್ತಾ ಇದ್ದ ಹಾಗೇನೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕೆಳಗಡೆ ನಿಮ್ಗೆ ಏನ್ ನೆಕ್ಸ್ಟ್ ಲೈನ್ ನಲ್ಲಿ ಕಾಣುತ್ತೆ ಇದೆಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ಸ್. ಒಂದಷ್ಟು ಟೂಲ್ ಬಾರ್ ಗಳು ನೀವು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾ ಇರ್ತೀರಾ, ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಅಂಡ್ ದೆನ್ ಕಮ್ಸ್ ಅ ಫಾರ್ಮ್ಯಾಟಿಂಗ್ ಟೂಲ್ ಬಾರ್. ಸೊ ಈ ಒಂದು ಲೈನ್ ಪೂರ್ತಿ ಫಾರ್ಮ್ಯಾಟಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಏದರ್ ದ ಟೆಕ್ಸ್ಟ್ ಆರ್ ದ ಟೇಬಲ್, ಯಾವ್ದನ್ನಾದ್ರೂ ನೀವು ಫಾರ್ಮ್ಯಾಟ್ ಮಾಡ್ತಾ ಇರ್ತೀರಾ ಇದನ್ನ ಯೂಸ್ ಮಾಡ್ಕೊಂಡು. ಸೊ ಟೆಕ್ಸ್ಟ್ ಮೇಲೆ ನೀವು ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಟೆಕ್ಸ್ಟ್ ಕಲರ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಕಲರ್ ಆಗಿರ್ಬೋದು, ಅಲೈನ್ಮೆಂಟ್ ಆಗಿರ್ಬೋದು, ಹಾಗೆ ಇಂಡೆಂಟ್ ರಿಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಮರ್ಜ್ ಅಂಡ್ ಸೆಂಟರ್ಸ್ ಆಗಿರ್ಬೋದು, ವ್ಯಾಪ್ ಅಪ್ ಆಗಿರ್ಬೋದು, ಈ ರೀತಿ ಟೇಬಲ್ ಇನ್ಸರ್ಟ್ ಮಾಡೋದು, ಟೇಬಲ್ ನ ಸೈಜ್ ಅಥವಾ ಸ್ಟೈಲ್ಸ್ ನ ಚೇಂಜ್ ಮಾಡೋದು, ಮರ್ಜ್ ಮಾಡ್ಕೊಳ್ಳೋದು, ಇದೆಲ್ಲ ಕೂಡ ನೀವು ಒಂದ್ರದ್ದು ವಿನ್ಯಾಸನ ಚೇಂಜ್ ಮಾಡ್ತಾ ಇರ್ತೀರಾ. ಸೊ ದಟ್ ಇಟ್ಸ್ ಕಾಲ್ಡ್ ಆಸ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ಸ್. ಇದು ನಿಮ್ಮ ವರ್ಕಿಂಗ್ ವಿಂಡೋ, ನಿಮ್ಗೆ ಏನ್ ಶೀಟ್ ಕಾಣ್ತಾ ಇದೆ ಎಂಪ್ಟಿ ಶೀಟ್, ಇದು ವರ್ಕಿಂಗ್ ವಿಂಡೋ. ಅಂಡ್ ದೆನ್ ಕಮ್ಸ್ ಅ ಸ್ಟೇಟಸ್ ಬಾರ್. ಯಾಕೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಅಂತಂದ್ರೆ, ಶೀಟ್ ನ ಎಕ್ಸಾಕ್ಟ್ ಸ್ಟೇಟಸ್ ಏನಿರುತ್ತೆ ಅದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಶೀಟ್ 1 of 1 ಡಾಕ್ಯುಮೆಂಟ್ ಸಾಫ್ಟ್ವೇರ್ ನಲ್ಲಿ ನಿಮ್ಗೆ ವರ್ಡ್ಸ್ ಕಾಣಿಸ್ತಾ ಇರುತ್ತೆ, ಇಲ್ಲಿ ಶೀಟ್ ಕಾಣಿಸ್ತಾ ಇರುತ್ತೆ. ಇಫ್ ಯು ಎಕ್ಸ್ಟೆಂಡ್ ದ ಶೀಟ್ಸ್ ಇಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ನಂಬರ್ ಆಫ್ ದ ಶೀಟ್ಸ್. ಸೊ ಶೀಟ್ 1 ಇದ್ದಿದ್ದು ಶೀಟ್ 2 ಆಗಿ ಚೇಂಜ್ ಆಗಿದೆ. ಅಂಡ್ ಯು ಫೈಂಡ್ ಸೇವ್ ಬಟನ್ ಓವರ್ ಹಿಯರ್. ಸೊ ಅದರ ಸ್ಟೇಟಸ್ ಸೇವ್ ಆಗೋದು ಕೂಡ ಒಂದು ಸ್ಟೇಟಸ್, ಅನ್ಸೇವ್ಡ್ ಡಾಕ್ಯುಮೆಂಟ್ ಕೂಡ ಅದರದ್ದು ಒಂದು ಸ್ಟೇಟಸ್. ಅಂಡ್ ಶೀಟ್ ನ ಫಾರ್ವರ್ಡ್ ಮಾಡೋದು, ರಿವೈಂಡ್ ಮಾಡೋದು, ಇದೆಲ್ಲ ಕೂಡ ಸ್ಟೇಟಸ್ ಬಾರ್ ಒಳಗಡೆ ಸೇರ್ಕೊಳ್ಳುತ್ತೆ. ಈ ಡಿಫಾಲ್ಟ್ ಅಂತ ಏನ್ ಕಾಣಿಸ್ತಾ ಇದೆ, ಇದು ಈ ಶೀಟ್ ನ ಸ್ಟೈಲ್ ಯಾವ್ದಾಗಿರುತ್ತೆ ಅದು. ನೆಕ್ಸ್ಟ್ ಕಮ್ಸ್ ದ ಲ್ಯಾಂಗ್ವೇಜ್, ಈ ಶೀಟ್ ವರ್ಕಿಂಗ್ ಕಂಡೀಷನ್ ಯಾವ ಲ್ಯಾಂಗ್ವೇಜ್ ಮೇಲೆ ನಡೀತಾ ಇರುತ್ತೆ ಅದು. ಸೊ ಇಂಗ್ಲಿಷ್, ಇಂಡಿಯಾ. ಇನ್ನು ನಿಮ್ಮ ಪೇಜ್ ನ ಒಂದು ಲೇಔಟ್ ಟೈಪ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ನ ಒಂದು ಫಾರ್ಮ್ಯಾಟ್ ಆಗಿರ್ಬೋದು, ಅದನ್ನೆಲ್ಲ ನೀವು ಇಲ್ಲಿ ನೋಡ್ಕೋಬಹುದು. ಹಾಗೆ ನೀವು ಯಾವ್ದೇ ರೀತಿ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡಿದ್ರೆ ಅದರಲ್ಲಿ ಆಗುವಂತ ಫಾರ್ಮುಲಾ ವೇರಿಯೇಷನ್ಸ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು. ಅಂಡ್ ಫೈನಲಿ ನಿಮ್ಮ ಶೀಟ್ ನ ಜೂಮ್ ಇನ್ ಜೂಮ್ ಔಟ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು, ಪ್ಲಸ್ ಆರ್ ಮೈನಸ್ ಯೂಸ್ ಮಾಡ್ಕೊಂಡು.
ಇನ್ನು ಎರಡು ಬಾರ್ ಇದೆ, ಒಂದು ಈಸ್ಟ್ ಸೈಡ್ ನಲ್ಲಿರುವಂತ ವರ್ಟಿಕಲ್ ಸ್ಕ್ರಾಲ್ ಬಾರ್, ಇನ್ನೊಂದು ಕೆಳಗಡೆ ಬರುವಂತ ಹಾರಿಜಾಂಟಲ್ ಸ್ಕ್ರಾಲ್ ಬಾರ್. ಸೊ ಅಡ್ಡ ಗೆರೆಯಲ್ಲಿರೋದನ್ನ ಹಾರಿಜಾಂಟಲ್ ಅಂತ ಕರಿತೀವಿ, ಉದ್ದ ಗೆರೆಯಲ್ಲಿರೋದನ್ನ ವರ್ಟಿಕಲ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಬಾರ್ಸ್ ಯಾವ್ದ್ಯಾವ್ದೆಲ್ಲ ಇರುತ್ತೆ ವರ್ಕಿಂಗ್ ವಿಂಡೋ ನಲ್ಲಿ ಅನ್ನೋದ್ರ ಬಗ್ಗೆ ಒಂದು ನಾಲೆಡ್ಜ್. ಇನ್ನು ನೆಕ್ಸ್ಟ್ ಸ್ಪ್ರೆಡ್ ಶೀಟ್ ನಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕು ಏನು, ಒಂದು ಕಾಲಮ್ ಮತ್ತು ಒಂದು ರೋ ಬಂದು ಇಂಟರ್ಸೆಕ್ಟ್ ಆಗೋ ಜಾಗನ ನಾವು ಸೆಲ್ ಅಂತ ಕರಿತೀವಿ. ಸೊ ನಾವೆಲ್ಲೇ ಕ್ಲಿಕ್ ಮಾಡಿದ್ರು ಒಂದು ಬ್ಲೂ ಹೈಲೈಟೆಡ್ ಬಾಕ್ಸ್ ಕಾಣಿಸ್ತಾ ಇರುತ್ತೆ, ಅದು ಸೆಲ್ ಆಗಿರುತ್ತೆ. ಸೊ ಇದಿಷ್ಟು ರೋಸ್ ಮತ್ತೆ ಇದಿಷ್ಟು ಕಾಲಮ್ಸ್ ಬಂದ್ ಸೇರಿದಾಗ ಇಲ್ಲಿ ಇಂಟರ್ಸೆಕ್ಟ್ ಆಗೋ ಜಾಗನ ನಾವು ಸೆಲ್ ಅಂತ ಕರಿತೀವಿ. ಒಂದು ಸೆಲ್ ಆಕ್ಟಿವೇಟ್ ಆಗ್ಬೇಕು ಅಂತಂದ್ರೆ ನಾವಲ್ಲಿ ಈಕ್ವಲ್ ಸೈನ್ ನ ಪ್ರೆಸ್ ಮಾಡ್ಬೇಕು. ಹೇಗೆ ಆಕ್ಟಿವೇಟ್ ಆಗಿದೆ ಅಂತ ತಿಳ್ಕೊಬಹುದು. ಆಕ್ಟಿವೇಟ್ ಆದಾಗ ಸೆಲ್ ಜಂಪ್ ಆಗಲ್ಲ, ಒಂದು ಸೆಲ್ ಇನ್ನೊಂದ್ ಸೆಲ್ ಅಡ್ರೆಸ್ಸಿಂಗ್ ಮಾಡ್ತಾ ಇರುತ್ತೆ. ಸೊ ಈಕ್ವಲ್ ನ ಪ್ರೆಸ್ ಮಾಡಿದೆ ನಾನು, ಆಕ್ಟಿವೇಟ್ ಆಗಿದೆ ಸೆಲ್. ಈಗ ನಾನು ಎಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ಆ ಸೆಲ್ದು ಅಡ್ರೆಸ್ ನ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಹೋಪ್ಫುಲ್ಲಿ ನಿಮ್ಗೆ ಬೇಸಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಗುಡ್ ಟು ಗೋ. ಇವತ್ತಿನ ಟಾಪಿಕ್ ಹೋಗೋಣ, ಫಸ್ಟ್ ಚಾಪ್ಟರ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಯೂಸಿಂಗ್ ಕ್ಯಾಲ್ಕ್. ಸೊ PDF ನಲ್ಲಿ ನಮಗ್ ಸಿಗುವಂತ ಆಕ್ಟಿವಿಟೀಸ್ ನೇ ನಾನು ನಿಮಗೆ ಮಾಡಿಸ್ತಾ ಹೋಗ್ತೀನಿ, ಬಟ್ ವಿತ್ ಸಿಂಪಲ್ ಎಕ್ಸಾಂಪಲ್ಸ್. ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ಸ್ ಬೇಡ, ಸಿಂಪಲ್ ಎಕ್ಸಾಂಪಲ್ಸ್ ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇದಾದ್ಮೇಲೆ ನೀವು ಲೆವೆಲ್ ಅಪ್ ಮಾಡ್ಕೊಳ್ಳೋದಕ್ಕೆ, ನೀವು ಎಷ್ಟು ಮಟ್ಟಿಗೆ ಕಲ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ನಲ್ಲಿರೋ ಕ್ವೆಶನ್ಸ್ ನ ಮತ್ತೆ ಪುನಃ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕಾಗುತ್ತೆ. ಫಸ್ಟ್ ಚಾಪ್ಟರ್ ಅನಲೈಸ್ ಡೇಟಾ ಯೂಸಿಂಗ್ ಸಿನಾರಿಯೋಸ್ ಅಂಡ್ ಗೋಲ್ಸ್. ಸಿನಾರಿಯೋ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಕಂಡೀಷನ್ ಅಂತ, ಬೇಸ್ಡ್ ಅಪಾನ್ ಸರ್ಟನ್ ಕಂಡೀಷನ್ ಯು ವಿಲ್ ಫೈಂಡ್ ದ ಸೊಲ್ಯೂಷನ್. ಅಂಡ್ ಗೋಲ್ಸ್, ಗೋಲ್ ಗೊತ್ತಿರುತ್ತೆ ನಿಮ್ಗೆ, ಒಂದು ಏಮ್ ಅಥವಾ ಟಾರ್ಗೆಟ್ ವ್ಯಾಲ್ಯೂ, ಅದನ್ನ ಸೀಕ್ ಮಾಡೋದು, ಐಡೆಂಟಿಫೈ ಮಾಡೋದು, ಫೈಂಡ್ ಔಟ್ ಮಾಡೋದು ಗೋಲ್ಸ್. ಸೊ ಇದಕ್ಕೆ ಆಲ್ರೆಡಿ ನಾನು ಎಕ್ಸಾಂಪಲ್ಸ್ ನ ಹಾಕಿಟ್ಕೊಂಡಿದ್ದೀನಿ. ಫಸ್ಟ್ ಡೇಟಾ ಕನ್ಸಾಲಿಡೇಷನ್ ಮಾಡೋದ್ರ ಮುಖಾಂತರ ಕರೀತಾ ಹೋಗೋಣ. ವಾಟ್ ಯು ಮೀನ್ ಬೈ ಕನ್ಸಾಲಿಡೇಷನ್? ಕನ್ಸಾಲಿಡೇಷನ್ ಅಂತಂದ್ರೆ ಎರಡು ಮೂರು ಡೇಟಾನ ಆಲ್ ಪುಟ್ ಟುಗೆದರ್ ನಾವು ಒಂದು ರಿಸಲ್ಟ್ ಆಗಿ ಫಾರ್ಮ್ ಮಾಡ್ಕೊಳ್ಳೋದು, ಕನ್ಸಾಲಿಡೇಟ್ ಮಾಡೋದು. ಹೋಪ್ ಯು ಅಂಡರ್ಸ್ಟುಡ್ ದಟ್. ಸೊ ಕನ್ಸಾಲಿಡೇಷನ್ ಮಾಡಬೇಕು ಅಂತಂದ್ರೆ ಆಲ್ರೆಡಿ ನಮ್ಮ ಹತ್ರ ಮಲ್ಟಿಪಲ್ ಡೇಟಾಸ್ ಇರಬೇಕು, ಇದ್ರೆ ಮಾತ್ರ ಅದನ್ನ ನಾವು ಕನ್ಸಾಲಿಡೇಟ್ ಮಾಡಬಹುದು. ನಾನು ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ, ಜಾನ್ ಅಂಡ್ ಫೆಬ್ ಅಂತ. ಜಾನ್ ನಲ್ಲಿ ಇಷ್ಟು ಜನ ಸೇಲ್ಸ್ ಪರ್ಸನ್ ಇಷ್ಟು ಸೇಲ್ಸ್ ನ ಜನರೇಟ್ ಮಾಡಿದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ವಾಟ್ ಎವರ್ ದ ವ್ಯಾಲ್ಯೂ ಮೈ ಬಿ, ನಿಮ್ಗೆ ಯಾವ ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂನೇ ನೀವು ಯೂಸ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ. ನಿಮ್ಗೆ ಇಲ್ಲಿ 15,000 ಬೇಡ ಅಂದ್ರೆ 20,000 ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸೊ ಅವರು ನಿಖಿಲ್ ಅನ್ನೋರು 20,000 ಸೇಲ್ಸ್ ಜನರೇಟ್ ಮಾಡಿದ್ದಾರೆ ಅನ್ನೋದು ಅದರದ ಅರ್ಥ. ಸೊ ಜಾನ್ ಮಂತ್ ಅಲ್ಲಿ ಅವ್ರದ್ದು ನಿಖಿಲ್, ದೀಪ, ಮನೋಜ್, ವಿಕಾಸ್, ದೀಪಕ್, ಭಾಗ್ಯಶ್ರೀ, ಗೌರಿ ಅಥವಾ ಗೌರಿ, ಜಲಜಾ ಇವ್ರದ್ದೆಲ್ಲಾರ್ದು ಸೇಲ್ಸ್ ಈ ರೀತಿ ಇರುತ್ತೆ. ಫೆಬ್ರವರಿ ಮಂತ್ ಅಲ್ಲಿ ಅಗೇನ್ ದೇ ಹ್ಯಾವ್ ಜನರೇಟೆಡ್ ಸಮ್ ಸೇಲ್ಸ್. ಸೊ ಆ ಸೇಲ್ಸ್ ನಾವು ಕನ್ಸಾಲಿಡೇಟ್ ಮಾಡ್ಕೋಬೇಕು. ಆಸ್ ಐ ಆಲ್ರೆಡಿ ಸೆಡ್, ಮಲ್ಟಿಪಲ್ ಡೇಟಾ ಇದ್ರೆ ಮಾತ್ರ ಕನ್ಸಾಲಿಡೇಟ್ ಮಾಡಬಹುದು ಅಂತ. ಫೈನಲ್ ಆಗಿ ಒಂದು ಕನ್ಸಾಲಿಡೇಟ್ ಅನ್ನೋದೊಂದು ಶೀಟ್. ಸೊ ಇಲ್ಲಿ ನಾನು ಏನು ವರ್ಕ್ ಮಾಡಿಲ್ಲ, ಇಲ್ಲಿ ಆಟೋಮೆಟಿಕ್ ಆಗಿ ಕನ್ಸಾಲಿಡೇಷನ್ ಆಗುತ್ತೆ. ಜಾನ್ ಅಲ್ಲೂ ಎಷ್ಟು ಮಾಡಿದ್ದಾರೆ, ಫೆಬ್ರವರಿಲೂ ಎಷ್ಟು ಮಾಡಿದ್ದಾರೆ ಅಂತ ಫೈನಲ್ ಆಗಿ ಕನ್ಸಾಲಿಡೇಟ್ ಮಾಡೋದು ಕನ್ಸಾಲಿಡೇಟ್ ಶೀಟ್ ಅಲ್ಲಿ. ಹೋಪ್ ಯು ಅಂಡರ್ಸ್ಟುಡ್ ದಟ್. ಇಫ್ ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಡ್ರಾಪ್ ಇಟ್ ಆನ್ ಅ ಕಮೆಂಟ್ ಬಾಕ್ಸ್. ಸೊ ಹೋಗೋಣ ಕ್ವೆಶನ್ ನೋಡ್ಕೊಳ್ಳೋಣ ಫಸ್ಟ್. ಸೊ ಸ್ಟೆಪ್ಸ್ ಹೇಳಿದ್ದಾರೆ ಅವ್ರು ಏನಂತ, ಓಪನ್ ದ ಸ್ಪ್ರೆಡ್ ಶೀಟ್ ವಿಚ್ ಹ್ಯಾಸ್ ದ ಡೇಟಾ ಟು ಬಿ ಕನ್ಸಾಲಿಡೇಟೆಡ್, ಕ್ರಿಯೇಟ್ ಅ ನ್ಯೂ ಶೀಟ್ ವೇರ್ ದ ಡೇಟಾ ಹ್ಯಾಸ್ ಟು ಬಿ ಕನ್ಸಾಲಿಡೇಟೆಡ್. ಫಸ್ಟ್ ಒಂದು ಸ್ಪ್ರೆಡ್ ಶೀಟ್ ಡೇಟಾ ಇರಬೇಕು, ಅದನ್ನ ಎಲ್ಲಿ ಕನ್ಸಾಲಿಡೇಟ್ ಮಾಡ್ತೀವಿ ಅನ್ನೋದನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ಇನ್ನೊಂದು ಶೀಟ್ ಓಪನ್ ಮಾಡ್ಕೊಂಡು ಅದನ್ನ ಓಪನ್ ಇಟ್ಕೋಬೇಕು. ಸೊ ನೆಕ್ಸ್ಟ್ ಚೂಸ್ ಡೇಟಾ ಕನ್ಸಾಲಿಡೇಟ್ ಆಪ್ಷನ್ ವೇರ್ ದ ಕನ್ಸಾಲಿಡೇಟ್ ಡೈಲಾಗ್ ಬಾಕ್ಸ್ ವಿಲ್ ಬಿ ಅಪಿಯರ್ಡ್. ಅಬ್ಸರ್ವ್ ದ ಡಿಫಾಲ್ಟ್ ಫಂಕ್ಷನ್ ಸಮ್ ಇಸ್ ಸೀನ್ ಇನ್ ದ ಫಂಕ್ಷನ್ ಡ್ರಾಪ್ ಡೌನ್. ಸೊ ಸಮ್ ಅನ್ನೋ ಒಂದೇ ಫಂಕ್ಷನ್ ನ ಈ ವರ್ಷಕ್ಕೆ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ದಟ್ ಸಮ್ ಅನ್ನೇ ಚೂಸ್ ಮಾಡಬೇಕು, ಡ್ರಾಪ್ ಡೌನ್ ಮೆನ್ಯುನಲ್ಲಿ ಸಮ್ ನ ನೀವು ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಚೂಸ್ ದ ರಿಕ್ವೈರ್ಡ್ ಫಂಕ್ಷನ್ ಫ್ರಮ್ ದ ಡ್ರಾಪ್ ಡೌನ್ ಲಿಸ್ಟ್. ನಿಮಗೆ ಬೇಕಾಗಿರೋ ಫಂಕ್ಷನ್ಸ್ ನ ನೀವು ಅಲ್ಲಿ ಚೂಸ್ ಮಾಡಬಹುದು, ಬಟ್ ಈ ವರ್ಷಕ್ಕೆ ನೀವು ಸಮ್ ನ ಪ್ರಾಕ್ಟೀಸ್ ಮಾಡಿ. ದ ಸೋರ್ಸ್ ಡೇಟಾ ರೇಂಜ್ ಲಿಸ್ಟ್ ಕನ್ಸಿಸ್ಟ್ ಎಕ್ಸಿಸ್ಟಿಂಗ್ ನೇಮ್ಡ್ ರೇಂಜಸ್ ಟು ಕ್ವಿಕ್ಲಿ ಸೆಲೆಕ್ಟ್ ಫ್ರಮ್ ದಟ್. ಸೊ ಸೋರ್ಸ್ ಡೇಟಾ ಇದ್ರೆ ಅದು ಕೂಡ ನಿಮ್ಗೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅದರಿಂದ ನೀವು ಈಸಿಯಾಗಿ ಕ್ವಿಕ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಇಫ್ ದ ಸೋರ್ಸ್ ರೇಂಜ್ ಈಸ್ ಅನ್ಡಿಫೈನ್ಡ್, ದೆನ್ ಕ್ಲಿಕ್ ಅಂಡ್ ಸೆಲೆಕ್ಟ್ ದ ರೇಂಜ್ ಫ್ರಮ್ ದ ಶೀಟ್ ವಿಚ್ ಇಸ್ ಟು ಬಿ ಕನ್ಸಾಲಿಡೇಟೆಡ್. ಅಕಸ್ಮಾತ್ ಅಲ್ಲಿ ನಿಮ್ಮ ಸೋರ್ಸ್ ಡೇಟಾ ಇಲ್ಲ ಅಂತಂದ್ರೆ ನೀವೇ ಅದನ್ನ ಚೂಸ್ ಮಾಡಿ ಅಲ್ಲಿಗೆ ಸೇರಿಸ್ಕೋಬೇಕಾಗುತ್ತೆ. ಕ್ಲಿಕ್ ಆನ್ ಆಡ್ ಟು ಆಡ್ ದಿಸ್ ರೇಂಜ್ ಅಂಡರ್ ಕನ್ಸಾಲಿಡೇಟ್ ರೇಂಜಸ್. ಏನ್ ಮಾಡ್ಬೇಕು, ಅಲ್ಲಿ ರೇಂಜಸ್ ಇಲ್ಲ ಅಂತಂದ್ರೆ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ನಿಮ್ಮ ರೇಂಜ್ ನ ಸೆಲೆಕ್ಟ್ ಮಾಡಿ, ಸೊ ದಟ್ ಕನ್ಸಾಲಿಡೇಷನ್ಗೆ ಅದು ಆಡ್ ಅಪ್ ಆಗುತ್ತೆ. ರಿಪೀಟ್ ಸ್ಟೆಪ್ 6 and 7, ಆಡ್ ಮೋರ್ ಶೀಟ್ಸ್ ಟು ಬಿ ಕನ್ಸಾಲಿಡೇಟೆಡ್. ಸಪೋಸ್ ಜಾನ್ ಫೆಬ್ ಮಾತ್ರ ಇಲ್ಲ, ಮಾರ್ಚ್, ಏಪ್ರಿಲ್ ಅಥವಾ ಮೇ ಕೂಡ ಇತ್ತು ಅಂತಂದ್ರೆ ಇದೇ ರೀತಿ ರೇಂಜಸ್ ನ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು, ಆಡ್ ಅಪ್ ಕೊಡ್ತಾ ಹೋಗ್ಬೇಕು. ಹೋಪ್ ಯು ಅಂಡರ್ಸ್ಟುಡ್ ದಟ್. ಸೊ ರಿಮೆಂಬರ್ ಟು ಚೆಕ್ ದ ಟಾರ್ಗೆಟ್ ರೇಂಜ್ ಸ್ಪೆಸಿಫೈಡ್ ಅಂಡರ್ ಕಾಪಿ ರಿಸಲ್ಟ್ 2. ಸೊ ಕಾಪಿ ರಿಸಲ್ಟ್ 2 ಅನ್ನೋ ಒಂದು ಚೆಕ್ ಬಾಕ್ಸ್ ನ ಚೆಕ್ ಮಾಡೋದು
ಅದನ್ನ ಮರಿಬಾರ್ದು. ಅಂಡ್ ಫೈನಲಿ ಕ್ಲಿಕ್ ಆನ್ ಕನ್ಸಾಲಿಡೇಟ್ ಬೈ ಅದರ್ ಫೀಚರ್ಸ್ ಯಾವ್ದೆಲ್ಲ ಇರುತ್ತೆ, ರೋಸ್ ಲೇಬಲ್ಸ್ ಮತ್ತೆ ಕಾಲಮ್ಸ್ ಲೇಬಲ್ಸ್, ಲಿಂಕ್ ಟು ಸೋರ್ಸ್ ಡೇಟಾ, ಇದನ್ನೆಲ್ಲಾನು ಚೆಕ್ ಮಾಡ್ಕೋಬೇಕು. ಫೈನಲ್ ಆ ಆಪ್ಷನ್ಸ್ ನೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಓಕೆ ಅಂತ ಹೇಳಿದ್ದಾರೆ. ಸೋ ಲೆಟ್ಸ್ ಹ್ಯಾವ್ ಅ ಪ್ರಾಕ್ಟಿಕಲ್ ಲುಕ್ ಆಫ್ ಇಟ್. ಈಗ ನಾನು ಕನ್ಸಾಲಿಡೇಟ್ ಅಲ್ಲಿ ಇದ್ದೀನಿ. ಸಿ ಅಂಟಿಲ್ ನೌ ಯುವರ್ ಕನ್ಸಾಲಿಡೇಟೆಡ್ ರೇಂಜ್ ವಿಲ್ ಬಿ ಎಂಪ್ಟಿ. ಇಲ್ಲಿ ಗಂಟನು ನಿಮ್ಮ ಕನ್ಸಾಲಿಡೇಟೆಡ್ ರೇಂಜ್ ಎಂಪ್ಟಿ ಆಗಿರುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಡೇಟಾಗ ಹೋಗ್ತೀನಿ, ಡೇಟಾ ಕನ್ಸಾಲಿಡೇಟ್. ಸೊ ಈಗ ನಾನು ವ್ಯಾಲ್ಯೂಸ್ ನ ಚೂಸ್ ಮಾಡ್ಬೇಕು. ಆಲ್ರೆಡಿ ನಮ್ಗೆ ಅವ್ರು ಹೇಳಿದ್ದಾರೆ ಡ್ರಾಪ್ ಡೌನ್ ಮೆನುನಲ್ಲಿ ಸಮ್ ನ ಚೂಸ್ ಮಾಡ್ಬೇಕು, ಕನ್ಸಾಲಿಡೇಷನ್ ರೇಂಜಸ್ ಅಲ್ಲಿ ರೇಂಜಸ್ ನ ಚೂಸ್ ಮಾಡ್ಬೇಕು ಅಂತ. ರೇಂಜಸ್ ನ ಚೂಸ್ ಮಾಡೋಣ. ಜಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ, ಶೀಟ್ ನ ನೇಮ್ ಇಂದ ಹಿಡಿದು ಎಂಡ್ ಆಫ್ ದ ರಿಸಲ್ಟ್ ಗಂಟನು ಸೆಲೆಕ್ಟ್ ಮಾಡ್ತೀರಾ. ನವ್ಯ 51,000 ಇಲ್ಲಿ ಗಂಟನು ಸೆಲೆಕ್ಟ್ ಆಗಿದೆ. ಹೇಗೆ ಗೊತ್ತಾಗುತ್ತೆ, ಪರ್ಪಲ್ ಔಟ್ಲೈನ್ ಕಾಣಿಸ್ತಾ ಇದೆ. ಸೊ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಇಲ್ಲಿ ರೇಂಜ್ ಆಡ್ ಅಪ್ ಆಗುತ್ತೆ. ಅನ್ಡಿಫೈನ್ಡ್ ರೇಂಜಸ್ ಅಲ್ಲಿ ರೇಂಜ್ ಆಡ್ ಅಪ್ ಆಗುತ್ತೆ. ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಕ್ಲಿಯರ್. ಇಲ್ಲಿ ಗಂಟ ಹೋಪ್ಫುಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎಗೇನ್ ವಿ ವಿಲ್ ಡೂ ಫಾರ್ ಫೆಬ್ರವರಿ ಮಂತ್. ಸೊ ಎಗೇನ್ ಕನ್ಸಾಲಿಡೇಟೆಡ್ ರೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ, ಫೆಬ್ರವರಿ ಮೇಲೆ ಹೋಗ್ತೀರಾ. ನೇಮ್ ಇಂದ ಹಿಡಿದು ಎಗೇನ್ ನವ್ಯ ಅಂದು ರಿಸಲ್ಟ್ ಗಂಟನು ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ತೀರಾ. ಸೊ ಸ್ಕ್ರಾಲ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್ ಇಂದ ಸೆಲೆಕ್ಟ್ ಮಾಡ್ಕೋತೀರಾ. ಸೊ 25,000 ಈ ಮಂತ್ ದು ಸೇಲ್ಸ್ ಇದೆ ನವ್ಯಂದು. ಅಪ್ ಟು ಹಿಯರ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಕರ್ಸರ್ ನ ಬಿಟ್ಟ ತಕ್ಷಣ ಇಲ್ಲಿ ವಾಪಸ್ ರೇಂಜ್ ಸೆಲೆಕ್ಟ್ ಆಗಿರುತ್ತೆ. ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಕನ್ಸಾಲಿಡೇಷನ್ ರೇಂಜ್ ನಲ್ಲಿ 2 ರಿಸಲ್ಟ್ಸ್ ನಿಮಗೆ ಕಾಣುತ್ತೆ. ಸೊ ಮೈಟ್ ಬಿ ದ ಚೇಂಜಸ್ ಹೀಗಿರ್ಬೋದು. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ ಈ ರೀತಿ ನ್ಯೂಮರಸ್ ಮಂತ್ ದು ಡೇಟಾ ನಿಮ್ ಹತ್ರ ಇರ್ಬೋದು. ಸೊ ಅದೆಲ್ಲದಕ್ಕೂ ಹೀಗೇನೆ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದು. ಬಟ್ ಡೂಪ್ಲಿಕೇಟ್ ಡೇಟಾಸ್ ಮೇಲೆ ಆಡ್ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಅಲ್ಲಿಗೆ ಬಿಟ್ಬಿಡಿ. ನಾವು ವಾಟ್ ವಿ ಹ್ಯಾವ್ ಟು ಡೂ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ನಾವು ರೋ ಲೇಬಲ್ಸ್, ಕಾಲಮ್ ಲೇಬಲ್ಸ್, ಲಿಂಕ್ ಸೋರ್ಸ್ ಡೇಟಾ ಇದಿಷ್ಟನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಇನ್ ದ ಸೆನ್ಸ್ ಆಪ್ಷನ್ ನ ಓಕೆ ಮಾಡ್ಕೋಬೇಕು. ಬ್ಲೂ ಮಾರ್ಕ್ ಅಲ್ಲಿ, ಟಿಕ್ ಮಾರ್ಕ್ ಅಲ್ಲಿ ನಿಮ್ಗೆ ಇದು ಕಾಣ್ಬೇಕು. ಮೇಕ್ ಶ್ಯೂರ್ ಯು ಹ್ಯಾವ್ ಚೆಕ್ಡ್ ಆಲ್ ದ ಆಪ್ಷನ್ಸ್. ಶ್ಯೂರ್ ಆದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಬೇಕು. ಯಾಕೋಸ್ಕರ ನೀವು ರೋಸ್, ಕಾಲಮ್ಸ್ ಅಂಡ್ ಲಿಂಕ್ ಟು ಸೋರ್ಸ್ ಡೇಟಾ ಕೊಡ್ತೀರಾ ಅಂದ್ರೆ, ರೋ ನಲ್ಲಿ ಇರುವಂತ ರೋ ಅಂತಂದ್ರೆ ಈಗ ನಿಖಿಲ್ 15,000, ದೀಪ 10,000, ರೋ ನು ಕೂಡ ಚೆಕ್ ಆಗ್ಲಿ, ಹಾಗೆ ಕಾಲಮ್ ನಲ್ಲಿರೋ ರೀತಿ ನೇಮ್ ಅಂಡ್ ಸೇಲ್ಸ್ ಇದು ಕೂಡ ಬರಲಿ ಅನ್ನೋದಕ್ಕೆ ರೋ ಮತ್ತೆ ಕಾಲಮ್ ನ ಚೆಕ್ಔಟ್ ಮಾಡಿರ್ತೀರಾ. ಲಿಂಕ್ ಸೋರ್ಸ್ ಡೇಟಾ ಅಂತಂದ್ರೆ ಸೋರ್ಸ್ ಡೇಟಾ ಆಬ್ವಿಯಸ್ಲಿ ಜಾನ್ ಮತ್ತೆ ಫೆಬ್ ಡೇಟಾ ಸೋರ್ಸ್ ನಿಮ್ ಹತ್ರ ಏನಿರುತ್ತೆ ಅದು ಲಿಂಕ್ ಆಗ್ಲೇಬೇಕು. ಸೊ ದಟ್ ಇಟ್ ವಿಲ್ ಬಿ ಕನ್ಸಾಲಿಡೇಟೆಡ್. ಈಗ ಕ್ಲಿಕ್ ಓಕೆ. ಮ್ಯಾಜಿಕ್ ನೋಡಿ, ಕನ್ಸಾಲಿಡೇಟೆಡ್ ಅಲ್ಲಿ ನಿಮ್ಗೆ ಡೇಟಾ ಅಪಿಯರ್ ಆಗುತ್ತೆ. ಸಿ ಅಂಟಿಲ್ ನಾವ್ ಕನ್ಸಾಲಿಡೇಟೆಡ್ ಶೀಟ್ ಬಂದು ಎಂಪ್ಟಿ ಆಗಿತ್ತು, ಈಗ ಆಟೋಮೆಟಿಕ್ ಆಗಿ ಕನ್ಸಾಲಿಡೇಟ್ ಆಗಿದೆ. ಹೇಗ್ ಬಂತು ಈ ವ್ಯಾಲ್ಯೂ? ಓಪನ್ ಯುವರ್ ಕ್ಯಾಲ್ಕುಲೇಟರ್. ನಿಖಿಲ್ ರಿಸಲ್ಟ್ ಅಲ್ಲಿ ಜಾನ್ ಮಂತ್ ಅಲ್ಲಿ ನಿಖಿಲ್ 15,000 ಸೇಲ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಫೆಬ್ರವರಿ ಮಂತ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 45,000 ಸೇಲ್ಸ್ ಕೊಟ್ಟಿದ್ದಾರೆ. ಅಗೇನ್ 45,000 ಸೇಲ್ಸ್ ಆಗಿದೆ. ಆಲ್ ಪುಟ್ ಟುಗೆದರ್ ಎಷ್ಟ್ ಆಗ್ಬೇಕು? 60,000 ಆಗ್ಬೇಕು ಕ್ಯಾಲ್ಕುಲೇಟರ್ ಪ್ರಕಾರ. ಅದೇ ರಿಸಲ್ಟ್ ಕನ್ಸಾಲಿಡೇಟರ್ ನಲ್ಲೂ ಸೇಲ್ಸ್ ಅಲ್ಲಿ 60,000 ಬಂದಿರುತ್ತೆ. ಟಾಪ್ ಟೋಟಲ್ ಅಥವಾ ಟೋಟಲ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ ಕನ್ಸಾಲಿಡೇಟ್. ಸೊ ಮಲ್ಟಿಪಲ್ ಡೇಟಾಸ್ ನ ಯೂಸ್ ಮಾಡ್ಕೊಂಡು ಆಲ್ ಪುಟ್ ಟುಗೆದರ್ ಒಂದು ಸಮ್ಮರಿ ನ ರೆಡಿ ಮಾಡಿದ್ರೆ ಅದು ಕನ್ಸಾಲಿಡೇಷನ್. ಕ್ಲಿಯರ್? ಸೊ ಈಗ ನೀವು ಏನ್ ಫಾರ್ಮೆಟ್ ಎಲ್ಲ ಮಾಡ್ಬೇಕು ಅದನ್ನ ಫಾರ್ಮೆಟಿಂಗ್ ಟೂಲ್ ಬಾರ್ಸ್ ನ ಯೂಸ್ ಮಾಡ್ಕೊಂಡು ಫಾರ್ಮೆಟ್ ಮಾಡ್ಕೋಬಹುದು. ಇದು ಮಿನಿಮಮ್ ಡೇಟಾ ಸೆಟ್ ಇರಬೇಕಾದ್ರೆ ಈಸಿಯಾಗಿ ನಾವೇ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮುಗಿಸ್ಕೋಬಹುದು. ಬಟ್ ಮ್ಯಾಕ್ಸಿಮಮ್ ಡೇಟಾ ಸೆಟ್, ಇಯರ್ಸ್ ಟುಗೆದರ್ ಡೇಟಾ ಶೀಟ್ಸ್ ನಿಮ್ಮ ಹತ್ರ ಇದ್ದು ಎಲ್ಲಾನು ಟೋಟಲ್ ಮಾಡ್ಬೇಕು ಅಂತಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಇಟ್ ವಿಲ್ ಬಿ ಅ ಹೆಕ್ಟಿಕ್ ವರ್ಕ್. ಸೊ ಕನ್ಸಾಲಿಡೇಟ್ ಅಂತ ಅಂದ್ಬಿಟ್ಟು ಕೊಟ್ಬಿಟ್ರೆ ಡೇಟಾ ಸೆಟ್ ಸೋರ್ಸ್ ಕರೆಕ್ಟ್ ಆಗಿ ನೀವು ಅಸೈನ್ ಮಾಡ್ಬಿಟ್ಟು ಕನ್ಸಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಆಲ್ ವಿಲ್ ಬಿ ಆಟೋಮೆಟಿಕ್ಲಿ ಸಬ್ ಟೋಟಲ್ಡ್. ಸೊ ಇದು ಕನ್ಸಾಲಿಡೇಟ್ ಆಪ್ಷನ್ ಒಂದು ಪ್ಲಸ್ ಪಾಯಿಂಟ್. ಎಕ್ಸರ್ಸೈಸ್ ದ ಕ್ವೆಶನ್ ನ ಇವಾಗ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಗ್ರೂಪ್ಸ್ ಅಂಡ್ ಸಬ್ ಟೋಟಲ್ಸ್. ಗ್ರೂಪ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಒಂದೊಂದೇ ಇಂದ್ರೆ ಅದನ್ನ ನಾವು ಇಂಡಿವಿಜುವಲ್ ಡೇಟಾ ಅಂತ ಹೇಳ್ತೀವಿ. ಇಂಡಿವಿಜುವಲ್ಸ್ ನ ಕ್ಲಬ್ ಮಾಡಿದಾಗ ಅದನ್ನ ನಾವು ಗ್ರೂಪ್ ಡೇಟಾ ಅಂತ ಕರಿತೀವಿ. ಸೊ ಆ ರೀತಿ ಮಲ್ಟಿಪಲ್ ಗ್ರೂಪ್ಸ್ ನ ನೀವಿಲ್ಲಿ ಫಾರ್ಮ್ ಮಾಡಬಹುದು. ಸೊ ಕ್ಯಾಲ್ಕ್ ನಲ್ಲಿ ಗ್ರೂಪ್ಸ್ ನ ಹೇಗೆ ಮಾಡೋದು ಅಂತ, ಆಸ್ ದೇ ಸೇ ಡೇಟಾಗ ಹೋಗಿ ಗ್ರೂಪ್ ಅಂಡ್ ಗ್ರೂಪ್ ಔಟ್ಲೈನ್ ನ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಹತ್ರ ಇಲ್ಲೊಂದಷ್ಟು ಡೇಟಾ ಇದೆ, ಆಲ್ರೆಡಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನ ನಾವು ಸೇಲ್ಸ್ ರಿಸಲ್ಟ್ ಅಂತಾನೆ ನೋಡ್ಕೊಳ್ಳೋಣ. ಒಂದ್ ಕಂಪನಿಲಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ಸರ್ಟನ್ ಪ್ರಾಡಕ್ಟ್ಸ್ ಇದೆ, ಮೌಸ್, ಕೀಬೋರ್ಡ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಅಥವಾ ಸಿಪಿಯು, ಈ ರೀತಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ಸೇಲ್ಸ್ ಆಗ್ತಾ ಇರುತ್ತೆ. ಹಾಗೆ ಸೇಲ್ಸ್ ಯಾವ್ಯಾವ ಲೊಕೇಶನ್ ಹೋಗಿದೆ ಅನ್ನೋದನ್ನ ಲೊಕೇಶನ್ ವೈಸ್ ಕೂಡ ಮೇಂಟೈನ್ ಮಾಡಿರ್ತಾರೆ. ಅಂಡ್ ಆಲ್ಸೋ ದ ಪ್ರೈಸ್ ಅನ್ನು ಕೂಡ ಅವರು ಮೇಂಟೈನ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ನಾವು ಈ ರೀತಿ ಒಂದು ಸಿಂಪಲ್ ಡೇಟಾನ ಕ್ರಿಯೇಟ್ ಮಾಡ್ಕೋಬೇಕು. ಸಪೋಸ್ ನಿಮ್ಮ ಬಾಸ್ ನಿಮ್ಗೆ
ನಿಮ್ಗೆ ಹೈದರಾಬಾದಿಗೆ ಎಷ್ಟು ಸೇಲ್ಸ್ ಆಗಿದೆ ಚೆಕ್ ಮಾಡಿ ಅಂತಂದ್ರೆ ನೀವೇನ್ ಮಾಡ್ತೀರಾ, ಸಿಂಪಲ್ ಫಸ್ಟ್ ಗೆ ಏನ್ ಮಾಡ್ತೀರಾ, ಇದನ್ನ ಸಾರ್ಟಿಂಗ್ ಮಾಡ್ಕೋತೀರಾ. ಸೊ ಈಗ ನನ್ನ ಹತ್ರ ಲೊಕೇಶನ್ ಡೀಟೇಲ್ಸ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಾರ್ಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ಡೇಟಾಗ ಹೋಗಿ ಸಾರ್ಟ್ ಅಂತ ಕೊಡ್ಬೋದು. ಸಾರ್ಟ್ ಅಂತ ಕೊಟ್ರೆ ವಾಪಸ್ ಅಲ್ಲಿ ಆಪ್ಷನ್ ಕೇಳುತ್ತೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತ. ಟು ಮೇಕ್ ಇಟ್ ವೆರಿ ಕ್ಲಿಯರ್, ನಾವು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ನ ಇಲ್ಲೇ ಚೂಸ್ ಮಾಡ್ಕೋಬಹುದು. ಸಾರ್ಟ್ ಅಸೆಂಡಿಂಗ್, ಸಾರ್ಟ್ ಡಿಸೆಂಡಿಂಗ್ ಅಂತ. ಸೊ ನನಗೆ ಅಸೆಂಡಿಂಗ್ ಆರ್ಡರ್ ವೈಸ್ ಬೇಕು. ಅಸೆಂಡಿಂಗ್ ಇನ್ ದ ಸೆನ್ಸ್ ಎ ಟು ಝೆಡ್ ಅಥವಾ 1 to 10 ಈ ರೀತಿ. ಡಿಸೆಂಡಿಂಗ್ ಅಂತಂದ್ರೆ 10 to 1 ಅಥವಾ ಝೆಡ್ ಟು ಎ. ಕ್ಲಿಯರ್? ಸೊ ಅಸೆಂಡಿಂಗ್ ಕೊಡ್ತೀನಿ ನಾನು, ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ಏನೆ ಇದು ಅರೇಂಜ್ ಆಗ್ಲಿ. ಅಸೆಂಡಿಂಗ್ ಕೊಡ್ತಾ ಇದ್ದ ಹಾಗೇನೆ ಎಕ್ಸ್ಟೆಂಡ್ ಸೆಕ್ಷನ್ ಅಂತ ಕೇಳ್ತಾ ಇದೆ. ಮೀನಿಂಗ್ ಈಗ ನಿಖಿಲ್ ಅವರ ಲೊಕೇಶನ್ ಬಂದು ಗುರುಗಾನ್. ಸೊ ಗುರುಗಾನ್ ಮೌಸ್ ಅನ್ನು ಪರ್ಚೇಸ್ ಮಾಡಿರ್ತಾರೆ ಅಥವಾ ಪ್ರೈಸ್ ಬಂದು 500 ಇರುತ್ತೆ. ನಾನು ಇದ ಎಕ್ಸ್ಟೆಂಡ್ ಮಾಡದೆ ಹೋದ್ರೆ ಕರೆಂಟ್ಲಿ ಹೇಗಿದೆ ಹಾಗೆ ಇರ್ಲಿ ಅಂದ್ರೆ ಲೊಕೇಶನ್ ಮಾತ್ರ ಸಾರ್ಟಿಂಗ್ ಆಗುತ್ತೆ. ಅವ್ರ ಲೊಕೇಶನ್ ಸಾರ್ಟಿಂಗ್ ಆಗೋಯ್ತು ಅಂತಂದ್ರೆ ಮಿಸ್ ಮ್ಯಾಚ್ ಆದ ಲೆಕ್ಕದಲ್ಲಿ. ನಿಖಿಲ್ಗೆ ಮೇ ಬಿ ಡೆಲ್ಲಿ ಕೂಡ ಬಂದ್ಬಿಡ್ಬೋದು ಅಥವಾ ಬ್ಯಾಂಗ್ಳೂರ್ ಕೂಡ ಬಂದ್ಬಿಡ್ಬೋದು. ಈ ರೀತಿ ಮಿಸ್ ಮ್ಯಾಚ್ ಆಗುತ್ತೆ, ಅದಾಗ್ಬಾರ್ದು ಅಂತಂದ್ರೆ ಎಕ್ಸ್ಟೆಂಡ್ ಅನ್ನೋದನ್ನ ನಾವು ಕೊಟ್ಕೋಬೇಕು. ಕ್ಲಿಯರ್? ಸೊ ಮಿಸ್ ಮ್ಯಾಚ್ ನ ಮಿಸ್ ಮಾಡೋದಕ್ಕೋಸ್ಕರ ನಾವು ಎಕ್ಸ್ಟೆಂಡ್ ಸೆಕ್ಷನ್ ಅಂತ ಕೊಟ್ಕೊಳ್ತೀವಿ. ಸೊ ಈಗ ಏನಾಗುತ್ತೆ, ದೀಪಕ್ ಮೇಲ್ಗಡೆ ಬಂತು. ಯಾಕೆ? ಆ ಲೊಕೇಶನ್ ಬಂದು ಎ ಬಿ ಸಿ ಡಿ ವೈಸ್ ಅಲ್ಲಿ ಬ್ಯಾಂಗ್ಳೂರ್ ಅವ್ರು ಯಾರಿದ್ರು ಅವ್ರದನ್ನು ಆಲ್ಫಾಬೆಟಿಕಲ್ ಆರ್ಡರ್ ಮ್ಯಾಚಿಂಗ್ ಆಗ್ಬೇಕು, ಸಾರ್ಟಿಂಗ್ ಆಗ್ಬೇಕು. ಸೊ ಆ ರೀತಿ ಆಗಿ ಅದನ್ನ ಮೇಲೆ ಕೆಳಗೆ ಮಾಡಿರುತ್ತೆ. ಸೊ ನೀವು ಶ್ಯೂರ್ ಆಗಿ ಒಂದ್ಸಲ ನಿಮ್ಮ ಡೇಟಾ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದಾದ್ರೆ ಫಸ್ಟ್ ನಾವು ನಿಖಿಲ್ದು ಗೌರ್ಗಾನ್ ಲೊಕೇಶನ್ ನ ಚೂಸ್ ಮಾಡಿದ್ದು ಸೇಮ್ ಇದೆಯಾ, ಮ್ಯಾಚಿಂಗ್ ಆಗ್ತಾ ಇದೆಯಾ. ಸೊ ದಟ್ ನಮ್ಮ ಡೇಟಾ ಮಿಸ್ ಮ್ಯಾಚ್ ಆಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಗುರುಗಾನ್ ಬಂದಿದೆ, ಸೊ ಲೊಕೇಶನ್ ಸಾರ್ಟಿಂಗ್ ಆಯ್ತು. ಈಗ ನಾನೇನ್ ಮಾಡ್ತೀನಿ, ಬಾಸ್ ನನ್ನ ಕೇಳಿದ್ದಾರೆ ಹೈದರಾಬಾದ್ ಲೊಕೇಶನ್ ಎಷ್ಟು ಸೇಲ್ಸ್ ಆಗಿದೆ ಚೆಕ್ ಮಾಡಿ ಅಂತ. ಹೈದರಾಬಾದ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಡೇಟಾಗ ಹೋಗ್ತೀನಿ, ಗ್ರೂಪಿಂಗ್ ಹೋಗ್ತೀನಿ, ಗ್ರೂಪ್ ಅಂಡ್ ಔಟ್ ಲೈನ್ ಅಲ್ಲಿ ಗ್ರೂಪ್ ಅಂತ ಕೊಡ್ತೀನಿ. ಸೊ ರೋ ವೈಸ್ ಮಾತ್ರ ಗ್ರೂಪಿಂಗ್ ಆಗ್ಲ ಅಂತ ಕೇಳ್ತಾ ಇದೆ. ಎಸ್, ರೋ ವೈಸ್ ಮಾತ್ರ ಆಗ್ಲಿ ನನ್ಗೆ ಗ್ರೂಪಿಂಗ್ ಕೊಟ್ಟೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಒಂದು ಎಕ್ಸ್ಟ್ರಾ ಒಂದು ನಿಮ್ಗೆ ಔಟ್ ಲೈನ್ ಕಾಣಿಸ್ತಾ ಇದೆ ಹೊರಗಡೆ. ಸೊ ಇದನ್ನ ನಾವು ಗ್ರೂಪಿಂಗ್ ವಿಂಡೋ ಅಂತ ಕರಿತೀವಿ. ಗ್ರೂಪ್ ಆಗಿದೆ, ಬರೀ ರೋ ವೈಸ್ ಮಾತ್ರ ಗ್ರೂಪ್ ಆಗೋಗಿದೆ. ಕಾಲಮ್ ವೈಸ್ ಕೊಟ್ಟಿದ್ರೆ ಇದೇ ಸಾರ್ಟ್ ಆಫ್ ಸಿಂಬಲ್ ಕಾಲಮ್ ವೈಸ್ ಹೆಡ್ ಆಫ್ ದ ಡಾಕ್ಯುಮೆಂಟ್ ಹತ್ರ ಬರ್ತಾ ಇತ್ತು. ಸೊ ಈ ರೀತಿ ಗ್ರೂಪಿಂಗ್ ಮಾಡ್ತಾ ಹೋದ್ರೆ ಅವ್ರು ಯಾವ್ಯಾವಾಗ ಯಾವ್ಯಾವ್ದ್ರದ್ ಕೇಳ್ತಾರೆ ಅದ್ರದ್ದೆಲ್ಲ ಗ್ರೂಪಿಂಗ್ ಮಾಡ್ಬೇಕು. ಹೈಡ್ ಮಾಡ್ಬೋದು ಬೇಕಾದ್ರೆ ನಾವಿಲ್ಲಿ ಹೈದರಾಬಾದ್ ನ ಇಲ್ಲಿ ಹೈಡ್ ಮಾಡ್ಕೋಬಹುದು ಅಥವಾ ಅದನ್ನ ಅನ್ಹೈಡ್ ಕೂಡ ಮಾಡ್ಕೋಬಹುದು. ಬಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್, ನಾವು ಸಬ್ ಟೋಟಲ್ ಮಾಡ್ಬಿಟ್ರೆ ಗ್ರೂಪಿಂಗ್ ಕೂಡ ಆಗುತ್ತೆ, ಸಬ್ ಟೋಟಲ್ ಕೂಡ ಆಗುತ್ತೆ. ಸೊ ಅದನ್ ಮಾಡೋದಕ್ಕೆ ಲೆಟ್ ಮಿ ಗಿವ್ ಅ ಕಂಟ್ರೋಲ್ ಝೆಡ್ ಅಂಡ್ ಡೂ ಮಾಡೋಣ. ಫಸ್ಟ್ ಹೇಗಿತ್ತು ಹಾಗೆ ಇದೆ ನಂದು ಡೇಟಾ ಸೆಟ್. ಸೊ ಈಗ ಫಸ್ಟ್ ನಿಖಿಲ್ ಇತ್ತು, ಅದೇ ರೀತಿ ಬಂದಿದೆ. ಡೇಟಾ ಸೆಲೆಕ್ಟ್ ಮಾಡ್ತೀನಿ, ಡೇಟಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟಿಂಗ್ ಮಾಡ್ಕೊಳ್ತೀನಿ. ಫಸ್ಟ್ ಗೆ ಎಕ್ಸ್ಟೆಂಡ್ ಸೆಕ್ಷನ್ ಕೊಟ್ಟು ಸಾರ್ಟಿಂಗ್ ಆಯ್ತು. ಡೇಟಾ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಆಗಿ ಸಿಕ್ಕಿರುತ್ತೆ ನಮ್ಗೆ, ಇದೇ ರೈಟ್ ಟೈಪ್. ಸೊ ದಟ್ ನಾವು ಈಗ ಡೇಟಾ ಮೇಲೆ ಹೋಗಿ ಸಬ್ ಟೋಟಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ನಾನ್ ಬೇರೆ ಏನು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಬೇಕು ಅಂತಿರಲ್ಲ, ಆಲ್ ಪುಟ್ ಟುಗೆದರ್ ಅದೇ ಗ್ರೂಪ್ ಬೈ ತಗೊಂಡಿರುತ್ತೆ. ಈಗ ಕೇಳ್ತಾ ಇದೆ ಯಾವ್ದ್ರ ಮುಖಾಂತರ ನಿನಗೆ ಗ್ರೂಪ್ ಮಾಡಿ ಕೊಡ್ಬೇಕು ಅಂತ. ನಾನ್ ಇಲ್ಲಿ ಚೂಸ್ ಮಾಡ್ಕೋಬೇಕು, ಲೊಕೇಶನ್ ವೈಸ್ ಗ್ರೂಪ್ ಮಾಡ್ಬೇಕಾ, ಪ್ರಾಡಕ್ಟ್ ವೈಸ್ ಚೂಸ್ ಮಾಡ್ಬೇಕಾ ಅಥವಾ ಪ್ರೈಸ್ ವೈಸ್ ಅಂತ. ಬಾಸ್ ನಿಮ್ಗೆ ಪ್ರಾಡಕ್ಟ್ ವೈಸ್ ಕೇಳಿದ್ರು ಅಂತಂದ್ರೆ ಪ್ರಾಡಕ್ಟ್ ವೈಸ್, ಲೊಕೇಶನ್ ವೈಸ್ ಕೇಳಿದ್ರು ಅಂದ್ರೆ ಲೊಕೇಶನ್ ವೈಸ್. ಈಗ ಸೇಯಸ್ ಬಾಸ್ ನಿಮ್ಗೆ ಪ್ರಾಡಕ್ಟ್ ವೈಸ್ ಕೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಮೌಸ್ ಎಷ್ಟು ಸೇಲ್ಸ್ ಆಗಿದೆ ಕಂಡಿಡೀರಿ ಅಥವಾ ಮೌಸ್ ಯಾವ್ಯಾವ ಲೊಕೇಶನ್ ಹೋಗಿದೆ ಕಂಡಿಡೀರಿ ಅಂತ ಕೇಳಿದ್ದಾರೆ ಅನ್ಕೊಳ್ಳೋಣ. ಮೌಸ್ ಅಲ್ಲಿ ಬರುತ್ತೆ, ಪ್ರಾಡಕ್ಟ್ ಸೆಕ್ಷನ್ ಅಲ್ಲಿ ಬರುತ್ತೆ ಅಲ್ವಾ, ಮೌಸ್ ಇದೆಯಾ? ಎಸ್, ಪ್ರಾಡಕ್ಟ್ ಸೆಕ್ಷನ್ ಅಲ್ಲಿ ಇದೆ. ಸೊ ದಟ್ ನಾನು ಗ್ರೂಪ್ ಬೈ ನ ಪ್ರಾಡಕ್ಟ್ ಚೂಸ್ ಮಾಡಿದ್ದೀನಿ. ಸೊ ಯಾವ್ಯಾವ ಲೊಕೇಶನ್ ಎಷ್ಟೆಷ್ಟು ಹೋಗಿದೆ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು ಅಂತಂದ್ರೆ, ಈಗ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಬೈ ಲೊಕೇಶನ್ ನ ಚೂಸ್ ಮಾಡ್ಬೇಕು. ಇಲ್ಲ ಎಷ್ಟು ಮೌಸ್ ಹೋಗಿದೆ ಎಷ್ಟು ಸೇಲ್ಸ್ ಆಗಿದೆ ಚೆಕ್ ಮಾಡಿ ಅಂತ ಹೇಳಿದ್ರೆ ಲೊಕೇಶನ್ ನ ಬಿಡ್ಬೇಕು, ಪ್ರೈಸ್ ನ ಚೂಸ್ ಮಾಡ್ಬೇಕು. ಯಾಕೆ? ವ್ಯಾಲ್ಯೂ ಇಲ್ಲಿದೆ. ಕ್ಲಿಯರ್? ಓಕೆ, ಫಸ್ಟ್ ಗೆ ನಾನು ಲೊಕೇಶನ್ ನೇ ತೋರಿಸ್ಕೊಡ್ತೀನಿ. ಲೊಕೇಶನ್ ವೈಸ್ ಎಷ್ಟು ಮೌಸ್ ಹೋಗಿದೆ ಕಂಡಿಡೀರಿ ಅಂತ ಹೇಳಿದ್ರೆ ಲೊಕೇಶನ್ ನ ಚೂಸ್ ಮಾಡಿ, ಸಮ್ಮಲ್ಲೇನೆ ಬಿಟ್ಬಿಡಿ, ಓಕೆ ಕೊಡಿ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ ನೋಡಿ ಸಿಪಿಯು ಎಷ್ಟು ವ್ಯಾಲ್ಯೂ ಹೋಗಿದೆ, ಯಾಕೆ ಜೀರೋ ತೋರಿಸ್ತಾ ಇದೆ. ಲೊಕೇಶನ್ ವೈಸ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ ಅನ್ನೋದನ್ನ ಮಾತ್ರ ನಾವು ಚೆಕ್ ಮಾಡಿದೀವಿ, ಯಾವ್ದ್ರದ್ದು ವ್ಯಾಲ್ಯೂನ ನಾವು ಟೋಟಲ್ ಮಾಡಿಲ್ಲ. ಸೊ ದಟ್ ವ್ಯಾಲ್ಯೂ ಜೀರೋ ತೋರಿಸ್ತಾ ಇದೆ. ಸಿಪಿಯು ಹರಿಯಾಣಕ್ಕೆ 2 ಹೋಗಿದೆ, ಹಾರ್ಡ್ ಡಿಸ್ಕ್ 3 ಕ್ವಾಂಟಿಟಿ ಎಷ್ಟು ಹೋಗಿದೆ ಬೆಂಗಳೂರು ಡೆಲ್ಲಿ ಮತ್ತೆ ಕೇರಳಕ್ಕೆ ಹೋಗಿದೆ, ಅಥವಾ ಕೀಬೋರ್ಡ್ 2 ಕ್ವಾಂಟಿಟಿ ಎಷ್ಟು ಹೋಗಿದೆ ಬ್ಯಾಂಗ್ಳೂರು ಮತ್ತೆ ಹೈದರಾಬಾದ್ ಹೋಗಿದೆ. ಇದೇ ಸಪೋಸ್ ಏನಾದ್ರು ಅವ್ರು ನಿಮ್ನ ಎಷ್ಟು ಪ್ರಾಡಕ್ಟ್ ಅದು ಪ್ರೈಸ್ ಎಷ್ಟಿದೆ ಸಮ್ ಮಾಡಿ ಹೇಳಿ ಅಂತ ಕೇಳಿದ್ರೆ, ಅಗೇನ್ ನೀವೇನ್ ಮಾಡ್ತೀರಾ, ಡೇಟಾ ಸಬ್ ಟೋಟಲ್ ಇಲ್ಲಿ ಲೊಕೇಶನ್ ನ ತೆಗಿತಾಕ್ತೀರಾ, ಪ್ರೈಸ್ ನ ಚೂಸ್ ಮಾಡ್ತೀರಾ. ಪ್ರೈಸ್ ಕೊಟ್ರಿ ಅಂತಂದ್ರೆ ಈಗ ನಿಮ್ಗೆ ಟೋಟಲ್ ಸಮ್ ಆಗಿ ಬರುತ್ತೆ. ಇಲ್ಲಿ ಒಂದು ಸಮ್ ಅನ್ನೋ ಒಂದು ಫಂಕ್ಷನ್ ನ ಚೂಸ್ ಮಾಡಿದಿರಾ ಅಲ್ವಾ, ಅದಕ್ಕೆ ವ್ಯಾಲ್ಯೂಸ್ ಇದ್ರೆ ಮಾತ್ರ ತಾನೇ ಸಮ್ ಆಗುತ್ತೆ. ಸೊ ವ್ಯಾಲ್ಯೂಸ್ ಇಲ್ಲ ಅಂತಂದ್ರೆ ಜೀರೋ ನೇ ತೋರಿಸ್ತಾ ಇರುತ್ತೆ. ವ್ಯಾಲ್ಯೂಸ್ ಎಲ್ಲಿದೆ, ಪ್ರೈಸ್ ಲಿಸ್ಟ್ ಅಲ್ಲಿ ಇದೆ. ಕ್ಲಿಯರ್? ಈಗ ನೋಡಿ ಇದು ಸಮ್ ಆಗಿ ಬರುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸಿಪಿಯು 2 ಕ್ವಾಂಟಿಟಿ ಹೋಗಿದೆ, 2500 ಹರಿಯಾಣಕ್ಕೆ ಹೋಗಿದೆ, 5000 ಅಷ್ಟು ಸೇಲ್ಸ್ ಆಗಿದೆ ಸಿಪಿಯು ಇಂದ. ಕ್ಲಿಯರ್? ಅಗೇನ್ ಹಾರ್ಡ್ ಡಿಸ್ಕ್ ಎಷ್ಟು ಹೋಗಿದೆ, 3 ಕ್ವಾಂಟಿಟಿ ಅಷ್ಟು ಹೋಗಿದೆ, 5000 ಹಂಗೆ 15000 ಆಗುತ್ತೆ ಬೇರೆ ಬೇರೆ ಲೊಕೇಶನ್ಸ್ ಬ್ಯಾಂಗ್ಳೂರ್ ಡೆಲ್ಲಿ ಕೇರಳ. ಓಕೆ,
ಕೀಬೋರ್ಡ್ ಎರಡು ಕ್ವಾಂಟಿಟಿ ಹೋಗಿದೆ, 1000 ಹಂಗೆ 2000 ಹೋಗಿದೆ, ಬೆಂಗಳೂರು ಅಂಡ್ ಹೈದರಾಬಾದ್ಗೆ ಸೇಲ್ ಆಗಿದೆ. ಕ್ಲಿಯರ್? ಸೊ ಈ ರೀತಿ ಗ್ರೂಪಿಂಗ್ ಆಯ್ತು, ಟೋಟಲ್ ಕೂಡ ಆಯ್ತು. ಈಗ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವೇನೆ ಇಲ್ಲಿ ಚೂಸ್ ಮಾಡ್ಕೋಬಹುದು. ಸೊ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಬರೀ ಹಾರ್ಡ್ ಡಿಸ್ಕ್ ವ್ಯಾಲ್ಯೂ ತೋರಿಸಿ ಬಾಕಿ ಎಲ್ಲ ಹೈಡ್ ಮಾಡಿ ಅಂತ ಯಾರು ನಿಮ್ಗೆ ಹೇಳಿದ್ರೆ ಮೈನಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋದು. ಕೀಬೋರ್ಡ್ ಹೈಡ್ ಮಾಡ್ಕೊಳ್ತೀನಿ, ಮಾನಿಟರ್ ಹೈಡ್ ಮಾಡ್ಕೊಳ್ತೀನಿ, ಮೌಸ್ ಹೈಡ್ ಮಾಡ್ಕೊಳ್ತೀನಿ, ಪೆನ್ ಡ್ರೈವ್ ಹೈಡ್ ಮಾಡ್ಕೊಳ್ತೀನಿ, ಪ್ರೊಜೆಕ್ಟರ್ ಕೂಡ ಹೈಡ್ ಮಾಡ್ಕೊಳ್ತೀನಿ. ವ್ಯಾಲ್ಯೂಸ್ ಹಾಗೆ ಇರುತ್ತೆ ಟೋಟಲ್ ನಲ್ಲಿರುತ್ತೆ, ಬಟ್ ಎಷ್ಟು ಕ್ವಾಂಟಿಟೀಸ್ ಅನ್ನೋದು ಗೊತ್ತಾಗಲ್ಲ. ಹಾರ್ಡ್ ಡಿಸ್ಕ್ ಎಷ್ಟು ಹೋಗಿದೆ, 3 ಹೋಗಿದೆ. ಎಲ್ಲೆಲ್ಲಿ ಹೋಗಿದೆ ಅದನ್ನು ನೋಡ್ಕೋಬಹುದು, ಯಾರ್ಯಾರ ಹೆಸರಲ್ಲಿ ಸೇಲ್ಸ್ ಆಗಿದೆ ಅದನ್ನು ಕೂಡ ನೋಡ್ಕೋಬಹುದು. ಸಪೋಸ್ ಹಾರ್ಡ್ ಡಿಸ್ಕ್ ಬೇಡ ಅಂತ ಹೇಳಿದ್ರು, ಮಾನಿಟರ್ ಎಷ್ಟು ಸೇಲ್ ಆಗಿದೆ ನೋಡಿ ಅಂತ ಹೇಳಿದ್ರು ಅನ್ಕೊಳ್ಳೋದು, ಮಾನಿಟರ್ದು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡೋದು. ಸೊ ಮಾನಿಟರ್ 2 ಕ್ವಾಂಟಿಟೀಸ್ ಹೋಗಿದೆ, 5000 ಹಂಗೆ 10,000 ಅಷ್ಟು ಸೇಲ್ಸ್ ಆಗಿದೆ. ಲೊಕೇಶನ್ ಡೆಲ್ಲಿ ಮತ್ತೆ ಗೋವಾ ಎರಡ್ ಕಡೆ ಹೋಗಿದೆ. ನೇಮ್ ಆಫ್ ದ ಪರ್ಸನ್ ಕೂಡ ಇಲ್ಲಿ ನೀವು ನೋಡ್ಕೋಬಹುದು. ಮಾನಿಟರ್ ಬೇಡ ಅಂತಂದ್ರು, ಪ್ರೊಜೆಕ್ಟರ್ ಎಷ್ಟು ಸೇಲ್ ಆಗಿದೆ ನೋಡಿ ಅಂತಂದ್ರು ಪ್ರೊಜೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಸೊ 1,20,000 ರೇಟ್ ಪ್ರೊಜೆಕ್ಟರ್ ಸೇಲ್ ಆಗಿದೆ. 2 ಕ್ವಾಂಟಿಟೀಸ್ ಹೋಗಿದೆ, 2,40,000 ಅಷ್ಟು ಸೇಲ್ಸ್ ಇದರಿಂದಾನೆ ಬಂದಿದೆ ಅನ್ನೋದನ್ನ ನೀವಿಲ್ಲಿ ನೋಡ್ಕೋಬಹುದು. ಕ್ಲಿಯರ್? ಗ್ರೂಪಿಂಗ್ ಕೂಡ ಆದಂಗಾಯ್ತು, ಸಬ್ ಟೋಟಲ್ ಕೂಡ ಆದಂಗಾಯ್ತು. ಸಪೋಸ್ ನಿಮ್ಗೆ ಯಾರ್ದು ಡೇಟಾ ಬೇಡ, ಪ್ರಾಡಕ್ಟ್ ಲಿಸ್ಟ್, ಪ್ರೈಸ್ ಲಿಸ್ಟ್ ಇಷ್ಟೇ ನೋಡ್ಬೇಕು ಅಂತಂದ್ರೆ ಎಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನ ಇಲ್ಲೆಲ್ಲ ಹೈಡ್ ಮಾಡೋದ್ರಾಯ್ತು, ಬರೀ ಸೇಲ್ಸ್ ಮತ್ತೆ ಪ್ರಾಡಕ್ಟ್ ಇಷ್ಟು ನೋಡ್ಕೋಬಹುದು. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸಬ್ ಟೋಟಲ್ ಮತ್ತೆ ಗ್ರೂಪಿಂಗ್, ಸೊ ಎರಡು ಇದರಲ್ಲೇ ಆಗಿರೋದ್ರಿಂದ ಇದನ್ನ ನಾನು ಗ್ರೂಪಿಂಗ್ ಅಂಡ್ ಸಬ್ ಟೋಟಲ್ ಅಂತ ರೀನೇಮ್ ಮಾಡ್ಕೊಳ್ತೀನಿ. ಕ್ಲಿಯರ್? ಶೀಟ್ ರೀನೇಮ್ ಮಾಡ್ಕೊಳ್ಳೋದನ್ನು ನೋಡಿ, ಬೇಕಾದ್ರೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಕೂಡ ರೀನೇಮ್ ಮಾಡ್ಕೋಬಹುದು, ಆರ್ ಎಲ್ಸ್ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಶೀಟ್ ಮೇಲೆ ಕೊಟ್ರೆ ರೀನೇಮ್ ಮಾಡ್ಕೋಬಹುದು. ಡಿಲೀಟಿಗೂ ಅಷ್ಟೇನೆ, ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಶೀಟ್ ಮೇಲೆ ಕೊಟ್ರೆ ಆರ್ ಯು ಶೋರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ರೆ ಡಿಲೀಟ್ ಆಗುತ್ತೆ. ಆರ್ ಎಲ್ಸ್ ನೀವು ಇದಕ್ಕೆ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಟ್ಯಾಬ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಕೊಟ್ಕೊಂಡ್ರಿ ಅಂತಂದ್ರೆ ಇದ್ರದ್ದು ಲೈನಿಂಗ್ ಯು ಕ್ಯಾನ್ ಅಬ್ಸರ್ವ್ ದಟ್ ಗ್ರೂಪಿಂಗ್ ಸಬ್ ಟೋಟಲ್ ಕಲರ್ ಪಿಂಕ್ ಕಲರ್ ಗೆ ಚೇಂಜ್ ಆಗಿದೆ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ. ಸೊ ಗ್ರೂಪಿಂಗ್ ಆಯ್ತು, ಸಬ್ ಟೋಟಲ್ ಆಯ್ತು, ಔಟ್ ಲೈನ್ ಕೂಡ ಆಯ್ತು. ಸೊ ಎಕ್ಸಸೈಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಕೊಳ್ತೀರಲ್ವಾ? ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಟು ಸ್ಕೋರ್ ಮಾರ್ಕ್ ಇನ್ ವೇರಿಯಸ್ ಸಬ್ಜೆಕ್ಟ್ ಬೈ ಸ್ಟೂಡೆಂಟ್ ಕ್ಲಾಸ್ 10 ಆಸ್ ಶೋನ್. ಒಂದು ಟೇಬಲ್ ಹಾಕೊಳ್ಳಿ, ಸಬ್ಜೆಕ್ಟ್ ವೈಸ್ ಆಗಿ ಇಂಗ್ಲಿಷ್, ಮ್ಯಾಥ್, ಸೈನ್ಸ್, ಸೋಷಿಯಲ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಅಂತ. ಪರ್ಸನ್ ದು ನೇಮ್ ವೈಸ್ ಸಾರ್ಟಿಂಗ್ ಮಾಡ್ಕೊಳ್ಳಿ, ಪರ್ಸನ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾಗ ಹೋಗಿ ಸಾರ್ಟಿಂಗ್ ಅಸೆಂಡಿಂಗ್ ಆರ್ಡರ್ ಕೊಟ್ಕೊಳ್ಳಿ, ಎಕ್ಸ್ಟೆಂಡ್ ಸೆಕ್ಷನ್ ಕೊಟ್ಕೊಳ್ಳಿ. ಸೊ ಸಾರ್ಟ್ ಆಗುತ್ತೆ, ಅವ್ರವ್ರ ಮಾರ್ಕ್ಸ್ ಅವ್ರವ್ರ ಎದುರುಗಡೆ ಬರುತ್ತೆ, ಎ ಬಿ ಸಿ ಡಿ ಆರ್ಡರ್ ಅಲ್ಲಿ ಸಾರ್ಟಿಂಗ್ ಆಗಿದೆ. ಸೊ ಈಗ ಏನ್ ಮಾಡ್ತೀರಾ, ಸಬ್ ಟೋಟಲ್ ಹೋಗ್ಬೇಕು ಅಗೇನ್, ನೀವೇನ್ ಮಾಡ್ತೀರಾ ಎಂಟೈರ್ ಶೀಟ್ ನ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಡೇಟಾಗ ಹೋಗ್ತೀರಾ, ಸಬ್ ಟೋಟಲ್ ಹೋಗ್ತೀರಾ. ಈಗ ನಿಮ್ಗೆ ಸಪೋಸ್ ಸ್ಟೂಡೆಂಟ್ ಸಬ್ಜೆಕ್ಟ್ ವೈಸ್ ಅಲ್ಲಿ ಸೈನ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಸ್ಟೂಡೆಂಟ್ ನೇಮ್ ವೈಸ್ ನೋಡೋದಾದ್ರೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ಬೇಕು ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತಾ ಇದ್ದ ಹಾಗೇನೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಗ್ರೂಪಿಂಗ್ ಕೂಡ ಆಗೋಗುತ್ತೆ. ಕ್ಲಿಯರ್? ಸೊ ಅದೇ ನೀವು ಸಬ್ ಟೋಟಲ್ ಮೇಲೆ ಮಾಡ್ಕೊಂಡ್ರಿ ಅಂತಂದ್ರೆ ಸಬ್ ಟೋಟಲ್ ವ್ಯಾಲ್ಯೂನು ಕೂಡ ತೋರಿಸುತ್ತೆ. ನಾನಾಗ್ಲೇ ಸಬ್ ಟೋಟಲ್ ಮಾಡಿರ್ಲಿಲ್ಲ, ಹಾಗಾಗಿ ಸಬ್ ಟೋಟಲ್ ನ ಕೊಡ್ಲಿಲ್ಲ. ಸಬ್ ಟೋಟಲ್ ಮಾಡೋದಕ್ಕೆ ಈಸಿ ಫಾರ್ಮುಲಾ ಯಾವುದು, ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್, ಎಂಟೈರ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ತಿರೋ ರೋ ವೈಸ್ ಅಲ್ಲಿ ಬ್ರಾಕೆಟ್ ಕ್ಲೋಸ್ ಎಂಟರ್, ಸಬ್ ಟೋಟಲ್ ಆಗುತ್ತೆ. ಬೇಕಾದ್ರೆ ಇಲ್ಲೇ ಬಂದು ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ರೆಡಿ ಫಾರ್ಮುಲೈಸ್ಡ್ ಆಗಿರೋ ಸೆಲ್ ಮೇಲೆ ಕ್ಲಿಕ್ ಮಾಡಿ ಈ ಕಾರ್ನರ್ ಬಂದ್ರೆ ಪ್ಲಸ್ ಸೈನ್ ಬರುತ್ತೆ, ಪ್ಲಸ್ ಸೈನ್ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಪೂರ್ತಿ ಸಬ್ ಟೋಟಲ್ ನಿಮಗೆ ಕಾಣಕ್ ಸಿಗುತ್ತೆ. ಕ್ಲಿಯರ್? ಅವರಲ್ಲಿ ಸಬ್ ಟೋಟಲ್ ಹಾಕೋದಕ್ಕೆ ಇನ್ನೊಂದು ಮೆಥಡ್ ಇದೆ, ಯಾವುದು, ಆಲ್ಟ್ ಹಿಡ್ಕೊಂಡು ಈಕ್ವಲ್ಸ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಮ್ ತಗೊಳ್ಳುತ್ತೆ. ಎಂಟರ್ ಪ್ರೆಸ್ ಮಾಡ್ತಾ ಇದ್ದಂಗೆ ಸಬ್ ಟೋಟಲ್ ಬರುತ್ತೆ, ಇಲ್ಲಿ ಬಂದು ಪ್ಲಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಈಗ ಬೇಕಾದ್ರೆ ನೀವು ಎಂಟೈರ್ ಡೀಟೇಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡೇಟಾ ಸಬ್ ಟೋಟಲ್ಸ್, ಈಗ ಲೆಟ್ ಮೀ ಗೋ ವಿತ್ ಸ್ಟೂಡೆಂಟ್ ನೇಮ್ ಅಂಡ್ ಸಬ್ ಟೋಟಲ್ ಸಮ್ ಓಕೆ, ಸಾರ್ಟಿಂಗ್ ಗ್ರೂಪಿಂಗ್ ಒಟ್ಟಿಗೆ ಬಂದ್ಬಿಡುತ್ತೆ. ಆಕಾಶದ ಸಮ್ ಎಷ್ಟು, 455. ಸೊ ಇದು ಅಗತ್ಯ ಇಲ್ಲ ಸಬ್ ಟೋಟಲ್ ಆಲ್ರೆಡಿ ಇದ್ದಾಗ, ಬಟ್ ಏನಂತಂದ್ರೆ ಗ್ರೂಪಿಂಗ್ಗೋಸ್ಕರ ಮಾಡ್ಕೋಬಹುದು. ಸಪೋಸ್ ನಿಮ್ಗೇನಾದ್ರು ಆಕಾಶದ ಡೀಟೇಲ್ಸ್ ಬೇಡ, ಕ್ಲೋಸ್. ಸೊ ಭಾಗ್ಯಶ್ರೀದು ಡೀಟೇಲ್ಸ್ ಬೇಕು ಅಂತಂದ್ರೆ ಭಾಗ್ಯಶ್ರೀದ್ ಮಾತ್ರ ಬಿಟ್ಕೊಂಡು ಬಾಕಿ ಇನ್ನೆಲ್ಲರದನ್ನು ಹೈಡ್ ಮಾಡ್ಕೊಂಡ್ರಾಯ್ತು. ಅವ್ರದ್ದು ಎಂಟೈರ್ ಡೀಟೇಲ್ಸ್ ನ ನೀವು ವ್ಯೂ ಮಾಡ್ಕೋಬಹುದು, ಯಾವ್ದಾವ್ದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಎಷ್ಟು ಇದೆ ಅಂತ. ಇನ್ ಬಾಕಿದವ್ರದೆಲ್ಲ ಹೈಡ್ ಅಲ್ಲಿ ಇಟ್ಕೋಬಹುದು. ಪ್ರೆಸೆಂಟೇಷನ್ ಟೈಮ್ ಅಲ್ಲೂ ಕೂಡ ಇದನ್ನ ನೀವು ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಪೇರೆಂಟ್ಸ್ ಮೀಟಿಂಗ್ಸ್ ಟೈಮ್ ಅಲ್ಲೂ ಕೂಡ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಡೀಟೇಲ್ಸ್ ನ ವ್ಯೂ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಕ್ಲಿಯರ್ ಅಂತ ಅನ್ಕೊಳ್ತೀನಿ.